ಕನ್ಸಿಡರ್ ದ ಫಾಲೋಯಿಂಗ್ ಏರಿಯಾಸ್: ಬಂಡೀಪುರ್, ಬೈತರ್ಕನಿಕಾ, ಮನಾಸ್, ಸುಂದರ್ಬನ್ಸ್. ವಿಚ್ ಆಫ್ ದ ಎಬೋ ಆರ್ ಟೈಗರ್ ರಿಸರ್ವ್ಸ್? ಈ ಮೇಲಿನ ಯಾವುದು ಟೈಗರ್ ರಿಸರ್ವ್ಗಳಾಗಿದ್ದಾವೆ ಅಂತ. ಈ ಮೇಲ್ಗಡೆ ಕೊಟ್ಟಿರುವಂಥ ಯಾವುದು ಟೈಗರ್ ರಿಸರ್ವ್, ಯಾವುದು ಟೈಗರ್ ರಿಸರ್ವ್ ಅಲ್ಲ. ಬೇಸಿಕ್ ಸ್ಕೂಲ್ ಬುಕ್ಸ್ ಏನು ಬರುತ್ತೆ ನಿಮಗೆ 12th ಸ್ಟ್ಯಾಂಡರ್ಡ್, ಅದು ಓದಿದ್ರು ಗೊತ್ತಿರುತ್ತೆ. ಎಲ್ಲ ನೀವು ರೆಗ್ಯುಲರ್ ನ್ಯೂಸ್ ಪೇಪರ್ ಓದ್ತಿದ್ರೆ ಗೊತ್ತಿರುತ್ತೆ. ಅವಾಗವಾಗ ಇವೆಲ್ಲ ರೆಗ್ಯುಲರ್ ಅಲ್ಲಿ ಇಲ್ಲಿ ಎಲ್ಲರೂ ನ್ಯೂಸಿಗೆ ಬರ್ತಾ ಇರ್ತದೆ. ಮತ್ತೀಗ ಟೈಗರ್ ಸೆನ್ಸಸ್ ಎಲ್ಲ ಅನೌನ್ಸ್ ಮಾಡಿದ್ರಲ್ಲ, ಅವಾಗಲಾದರೂ ನಿಮಗೆ ಬಂದಿರುತ್ತೆ ಸಮ್ವೇರ್. ನೀವು ಗೆಸ್ ಮಾಡಿ, ನೀವು ಎಲಿಮಿನೇಷನ್ ಮೆಥಡ್ ಯೂಸ್ ಮಾಡಿ. ಸರ್, ನನ್ನ ಪ್ರಕಾರ ಇದೊಂದು ಇರಲೇಬೇಕು. ಯಾವ್ದು ಇರಬೇಕು ಅನ್ಸತ್ತೆ ನಿಮಗೆ? ಬಂಡೀಪುರ್ ಇರಲೇಬೇಕು. ಅಲ್ಲಿಗೆ ಒನ್ ಶುಡ್ ಬಿ ದೇರ್. ಎಲಿಮಿನೇಷನ್ ಮಾಡ್ಬೋದಾ? ಏನು ಎಲಿಮಿನೇಷನ್ ಮಾಡ್ತೀರಿ? ಸಿ. ನೆಕ್ಸ್ಟ್ ಸುಂದರ್ಬನ್, ಯಾಕೆಂದರೆ ನಮ್ಮಲ್ಲಿರೋದೇ ರಾಯಲ್ ಬೆಂಗಾಲ್ ಟೈಗರ್ಸು. ರಾಯಲ್ ಬೆಂಗಾಲ್ ಟೈಗರ್ಸ್ ಇರೋದಿಲ್ಲಿ, ಬೆಂಗಾಲ್ ಬೆಂಗಾಲ್ ಇರೋದಿಲ್ಲಿ. ಸುಂದರ್ಬನ್ ಡೆಲ್ಟಾ, ಬೆಂಗಾಲ್ ಎರಡು ಒಂದೇ ಅಲ್ವಾ? ಸೇಮ್ ರೀಜನ್. ಸೊ ಸುಂದರ್ಬನ್ ಇರಲೇಬೇಕು. ಫೋರ್ ಇರಲೇಬೇಕಾ? ವೈಟ್, ಎಲಿಮಿನೇಷನ್ ಮಾಡ್ತಾ ಇದೀವಲ್ಲ ಇನ್ನು. ಎಲಿಮಿನೇಟೆಡ್. ನಾವು ಅಟ್ಲೀಸ್ಟ್, ನಂದು ಎರಡನೇ ಆಪ್ಷನ್ ಅಂದರೆ ಮೊದಲು ಶೋರ್ ಶಾರ್ಟ್ ಗೊತ್ತಿರ ಆನ್ಸರ್ ಮಾಡಬೇಕು, ಇಲ್ಲ ಅಂದರೆ ಇಲ್ಲಿಗೆ ಬಂದು ನಿಂತ್ಕೋಬೇಕು. ನಾನು ಯಾವಾಗ 50%ಗೆ ಬಂದು, ನನ್ನ ಎಕ್ಸಾಮ್ ಹಾಲಲ್ಲಿ ನನ್ನ ಡ್ಯೂಟಿ ಇಷ್ಟೇ ಮಾಡಬೇಕು, ನಾನು 50%ಗೆ ಬಂದು ನಿಂತ್ಕೊಂಡು ನೋಡಬೇಕು. ಆ ಥರ 30 ಕ್ವಶನ್ಗೆ ಬಂದು ನಿಂತ್ಕೊಂಡ್ರಿ ಅಂತ ಅಂದ್ಕೊಳ್ಳಿ. ಕರೆಕ್ಟ್, 50-50 ಚಾನ್ಸ್. ಆಮೇಲೆ ನಿಮ್ಮನ್ನು ಕಾಪಾಡೋದು ಯಾರು? ದೇವರು. ಕರೆಕ್ಟ್. ದೇವರು ನಿಮ್ಮನ್ನು ಕಾಪಾಡಲಿಲ್ಲ, ವರ್ಸ್ಟ್ ಕೇಸ್ ಅಂದ್ರೂ 50% ರೇಷ್ಯೋದಲ್ಲಿ ಹೋದರೆ 15 ಕ್ವಶನ್ಸ್ ಅಂತೂ ಕರೆಕ್ಟ್ ಇರ್ತವೆ. ಕರೆಕ್ಟ್ ಇರುತ್ತೆ, ನೀವೇನೇ ಮಾಡಿದ್ರು ಕರೆಕ್ಟ್ ಇರುತ್ತೆ. ಅದಕ್ಕಿಂತ ಕಡಿಮೆ ತೊಗೋತಿದ್ದೀರಿ ಅಂದರೆ ನಿಮ್ಮದು ಭಾಳ ಖರಾಬಾಗಿದೆ ಹಣೆ ಬರಹ ಅಂತ ಅರ್ಥ. 15 ಕ್ವಶನ್ಸ್ ಅಂದರೆ 30 ಮಾರ್ಕ್ಸ್ ಬಂತು. ಇನ್ನು 15 ಕ್ವಶನ್ಸ್ಗೆ ನೆಗೆಟಿವ್ ಹೋಗಲಿ ಬಿಡಿ, 7 ಮಾರ್ಕ್ಸ್. ಸ್ಟಿಲ್ ಎಷ್ಟು ಸ್ಕೋರ್ ಮಾಡ್ತೀರಿ? 22 ಸ್ಕೋರ್ ಮಾಡ್ತೀರಿ ನೀವು. ಅದೇ ಗೊತ್ತಿಲ್ಲ ಅಂತ ಬಿಟ್ಬಿಟ್ರೆ ಅಷ್ಟು ಮಾಡಲ್ಲ. ಕರೆಕ್ಟ್ ಅಲ್ವಾ? ಸೊ ಯೋಚನೆ ಮಾಡಿ. ಅಲ್ಲಿಗೆ ನೀವು ಎರಡು ಗೆಸ್ ಮಾಡಿದ್ರಿ. ಹಾಂ, ನೆಕ್ಸ್ಟ್ ಮೂರನೇದು. ನೀವೀಗ ಡಿಸೈಡ್ ಮಾಡಬೇಕಾಗಿರೋದು ಒಂದರಲ್ಲೇ, ಸೆಕೆಂಡ್ ಒನ್. ಬಿಕಾಸ್ ಥರ್ಡ್ ಒನ್ ಇಸ್ ಕಾಮನ್, ಎರಡು ಆಪ್ಷನ್ಸಲ್ಲಿ ಸೇಮ್ ಇದೆ ಅದು. ಮೂರನೇದು ಮನಾಸ್ ಇಲ್ವಾ ಯೋಚನೆ ಮಾಡ್ಕೊಂಡು ಕೂತ್ಕೋಬೇಡಿ. ಎಕ್ಸಾಮಲ್ಲಿ ಟೈಮ್ ವೇಸ್ಟ್ ಮಾಡಬೇಡಿ. ಯಾಕೆ ನಿಮ್ಗೆ ಉಳಿದಿರೋ ಆಪ್ಷನಲ್ಲಿ ಇಲ್ಲೂ ಮನಾಸ್ ಇದೆ, ಇಲ್ಲೂ ಮನಾಸ್ ಇದೆ. ಮನಾಸ್ ಟೈಗರ್ ರಿಸರ್ವ್ ಇದೆ. ಉಳಿದಿರೋದು ಯಾವುದು? ಬೈತರ್ಕನಿಕಾ. ಬೈತರ್ಕನಿಕಾ ಟೈಗರ್ ರಿಸರ್ವ ಅಲ್ವ? ಬೈತರ್ಕನಿಕಾ ಇಸ್ ದ ಲಾರ್ಜೆಸ್ಟ್, ಸೆಕೆಂಡ್ ಲಾರ್ಜೆಸ್ಟ್ ಪ್ರೊಟೆಕ್ಟೆಡ್ ಏರಿಯಾ ಇನ್ ಇಂಡಿಯಾ. ಪ್ರೊಟೆಕ್ಟೆಡ್ ಏರಿಯಾಗಳಲ್ಲಿ ಅದು ಸೆಕೆಂಡ್ ಲಾರ್ಜೆಸ್ಟ್. ಗಾಟ್ ಇಟ್? ಹಾಗಾದರೆ ಟೈಗರ್ ರಿಸರ್ವ ಅಲ್ವಾ? ಇಲ್ಲಿವರೆಗೂ ಬನ್ನಿ. ಇಲ್ಲಿಂದ ಮುಂದಕ್ಕೆ ಈ ಕ್ವಶನ್ನಲ್ಲಿ, ಪರ್ಟಿಕ್ಯುಲರ್ಲಿ ಈ ಕ್ವಶನ್ನಲ್ಲಿ ನೀವು ಇನ್ನೇನು ಎಜುಕೇಷನ್ ಯೂಸ್ ಮಾಡೋಕ್ಕಾಗಲ್ಲ. ಸ್ವಲ್ಪ ಟ್ರೈ ಮಾಡ್ಬೋದು, ಆದರೆ ಓದಿದ್ರೆ. ಬೈತರ್ಕನಿಕಾ ರಿವರ್ ಎಲ್ಲಿ, ಇದು ಬೈತರ್ಕನಿಕಾ ಎಲ್ಲಿ ಬರುತ್ತೆ ನಿಮಗೆ? ಒಡಿಶಾ ರೀಜನಲ್ಲಿ ಬರುತ್ತೆ. ಅಲ್ಲಿ ನಾರ್ತಲ್ಲಿ ನಿಮಗೆ ಏನು ಬ್ರಹ್ಮಾಣಿ ರಿವರು, ಸೌತಲ್ಲಿ ಬೈತರಾಣಿ ರಿವರ್ಸ್ ಬರುತ್ತೆ. ಇದು ಸ್ವಲ್ಪ ದಿವಸಗಳ ಹಿಂದೆ ನ್ಯೂಸಲ್ಲಿತ್ತು. ಯಾಕೆ ಅಂತ ಹೇಳಿದ್ರೆ ಇಟ್ ಈಸ್ ನಾಟ್ ಅ ಟೈಗರ್ ರಿಸರ್ವ್ ಅಂತ. ಕರೆಕ್ಟ್. ಟೈಗರ್ ರಿಸರ್ವ್ ರಿಲೇಟೆಡ್ ಸ್ವಲ್ಪ ಕಾಂಟ್ರವರ್ಷಿಯಲ್ಸ್ ಆಗಿತ್ತು, ಅದಕ್ಕೆ ಈ ಆಪ್ಷನನ್ನು ಕೇಳಿರ್ತಾನೆ ನಿಮಗೆ. ಅಲ್ಲಿಗೆ ಬೈತರ್ಕನಿಕಾ ಇಸ್ ಅ ನಾಟ್ ಅ ಟೈಗರ್ ರಿಸರ್ವ್. ಆದರೆ ಇಷ್ಟೆಲ್ಲ ಸುತ್ತಿ ಬಳಸಿ ಬರಬೇಕು ನಾವು ಆನ್ಸರ್ ಮಾಡೋಕ್ಕೆ. ಅದೇ ನಿಮಗೆ ಈ 3-4 ಸ್ಟೇಟ್ಮೆಂಟಲ್ಲಿ, 4 ಸ್ಟೇಟ್ಮೆಂಟು ಗೊತ್ತಿಲ್ಲ, ಒಂದೇ ಒಂದು ಸ್ಟೇಟ್ಮೆಂಟ್ ಗೊತ್ತು, ಬೈತರ್ಕನಿಕಾ 100% ಟೈಗರ್ ರಿಸರ್ವ್ ಅಲ್ಲ ಸರ್ ಅಂತ ನಿಮಗೆ ಗೊತ್ತಿತ್ತು ಅಂತ ಅಂದ್ಕೊಳ್ಳಿ. ಸರ್, ನನಗೆ ಗೊತ್ತಿತ್ತು ಬೈತರ್ಕನಿಕಾ ಇಸ್ ನಾಟ್ ಅ ಟೈಗರ್ ರಿಸರ್ವ್. ಹಾಗಾದರೆ ಏನೇನು ಎಲಿಮಿನೇಟ್ ಮಾಡ್ತೀರಿ? ವಿಚ್ ಒನ್ ಇಸ್ ಬೆಟರ್? ನೋಯಿಂಗ್ ವಿಚ್ ಇಸ್ ನಾಟ್, ಇದು ಕರೆಕ್ಟು, ಇದು ಟೈಗರ್ ರಿಸರ್ವ್ ಅನ್ನೋದಕ್ಕಿಂತ ಯಾವುದು ಟೈಗರ್ ರಿಸರ್ವ್ ಅಲ್ಲ ಅನ್ನೋದನ್ನು ನೀವು ಫಸ್ಟು ಚೆನ್ನಾಗಿ ತಿಳ್ಕೊಂಡ್ರೆ ನಿಮ್ಮ ಕೆಲಸ ಈಸಿ ಆಗುತ್ತೆ. ಗಾಟ್ ಇಟ್? ಇದು ಗೆಸ್ ಮಾಡಿ. ಕನ್ಸಿಡರ್ ದ ಫಾಲೋಯಿಂಗ್ ಕೈಂಡ್ಸ್ ಆಫ್ ಆರ್ಗ್ಯಾನಿಸಮ್ಸ್: ಬೇಟ್ಸ್, ಬೀಸ್, ಬರ್ಡ್ಸ್. ವಿಚ್ ಆಫ್ ದ ಎಬೋ ಇಸ್ ಆರ್ ಪಾಲಿನೇಟಿಂಗ್ ಏಜೆಂಟ್ ಆರ್ ಏಜೆಂಟ್ಸ್? ಪಾಲಿನೇಟಿಂಗ್ ಅಂದ್ರೆ ಏನು? ಟ್ರಾನ್ಸ್ಫರಿಂಗ್
ಅಂದರೆ ಸಿಂಪಲ್ಗೆ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಒನ್ ಫ್ಲವರ್ ಟು ಅನದರ್ ಫ್ಲವರ್ ಅಲ್ಲ, ಇನ್ ದ ಸೇಮ್ ಫ್ಲವರ್. ಒಂದು ಫ್ಲವರ್ ಅಂತ ತೊಗೊಂಡ್ರೆ, ಈಗ ಒಂದು ಹೂವು, ಹೂವು ಒಳಗಡೆಯಿಂದ ತಾನೇ ಕಾಯಿ ಬಿಡೋದು. ಫಸ್ಟು ಹೂವಿರುತ್ತೆ, ಹೂ ಒಳಗಡೆಯಿಂದ ಹಿಂಗೆ ಕಾಯಿ ಬಿಟ್ಕೊಂಡು ಬರುತ್ತೆ, ಆಮೇಲೆ ಹೂವೆಲ್ಲ ಉದುರೋಗುತ್ತೆ, ಬರೀ ಕಾಯಿ ಮಾತ್ರ ಉಳಿಯುತ್ತೆ, ಕಾಯಿ ತೊಗೋತೀವಿ ನಾವು. ನೀವು ಎಲ್ಲದರಲ್ಲೂ ಗೆಸ್ ಮಾಡಿ ಹಾಗೆ ಇರೋದು. ಆದರೆ ಒಂದು ಫ್ಲವರ್ ಅಂತ ತೊಗೊಂಡ್ರೆ, ಆ ಫ್ಲವರಲ್ಲಿ ಮೇಲ್ ಕಾಂಪೊನೆಂಟು ಇರುತ್ತೆ, ಫೀಮೇಲ್ ಕಾಂಪೊನೆಂಟು ಇರುತ್ತೆ, ಮೇಲ್ ಫೀಮೇಲ್ ಎರಡೂ ಇರುತ್ತೆ. ಆದರೆ ಈ ಮೇಲ್ ಫೀಮೇಲ್ ಎರಡೂ ಹಿಂಗಿದ್ದಾಗ ಒಂದಕ್ಕೊಂದು ಟಚ್ ಆಗಲೇಬೇಕು. ಟಚ್ ಆಗಿಲ್ಲ ಅಂದರೆ ಅದು ಕಾಯೇ ಬಿಡಲ್ಲ, ಅವು ಹಾಗೆ ಬಿದ್ದಂಗೆ ಸತ್ತೋಗುತ್ತೆ. ಇಟ್ಸ್ ವೇಸ್ಟ್. ಪಾಲಿನೇಷನ್ ಅಂದ್ರೇನು? ಇದರಲ್ಲಿ ಈ ಮೇಲಲ್ಲಿರುವಂತಹ ಪಾಲೆನ್ಸನ್ನು ತೊಗೊಂಡು ಬಂದು ಫೀಮೇಲಲ್ಲಿ ಅದು ಕೂತ್ಕೋತವೆ. ಯಾವುದೋ ಒಂದು ಕೀಟ ಇಲ್ಲೋ ಕೂತ್ಕೊಂಡು ತನ್ನ ಕಾಲಲ್ಲಿ ಏನು ಮಾಡುತ್ತದು, ಪರಾಗ ಸ್ಪರ್ಶ ಮಾಡುತ್ತೆ. ಪರಾಗ ತೊಗೊಂಡು ಅದನ್ನು ಸ್ಪರ್ಶ ಮಾಡುತ್ತೆ. ಅದನ್ನೇ ಪಾಲಿನೇಷನ್ ಅಂತ ಕರಿತೀವಿ, ಪರಾಗ ಸ್ಪರ್ಶ ಅಂತ ಕರೀತಾರೆ ಕನ್ನಡದಲ್ಲಿ. ಪಾಲೆನ್ಸನ್ನು, ಪರಾಗವನ್ನು ತೊಗೊಂಡು ಏನು ಮಾಡ್ತದೆ, ಆ ಫೀಮೇಲ್ ಇದ್ರ ಮೇಲೆ ಸ್ಪರ್ಶ ಮಾಡುತ್ತೆ. ಆವಾಗ ಅದು ಕಾಯಿ ಬಿಡೋದಕ್ಕೆ ಶುರು ಮಾಡುತ್ತೆ, ಇಲ್ಲಾಂದರೆ ಕಾಯಿ ಬಿಡಲ್ಲ. ನಾವು ಆರ್ಟಿಫಿಷಿಯಲ್ ಈಗ ರೂಮ್ ಟೆಂಪ್ರೇಚರಲ್ಲಿ ಕೆಲವೊಂದು ಪ್ಲಾಂಟ್ಗಳನ್ನ ಬೆಳಿತೀವಿ, ಟೊಮೆಟೊ ಎಲ್ಲ ಬೆಳಿತೀವಿ, ನಿಮ್ಗೆ ಗೊತ್ತಿರಬೇಕು. ಟೊಮೆಟೊ ಎಲ್ಲ ಬೆಳೆಯುವಾಗ ಯಾವುದರಲ್ಲಿ, ಗ್ರೀನ್ ಹೌಸು, ಪಾಲಿ ಹೌಸ್ಗಳಲ್ಲಿ ಬೆಳಿತೀವಲ್ಲ. ನಾನು ಬೆಳೆದಿದ್ದೀನಿ, ಅದಕ್ಕೆ ಹೇಳ್ತೀನಿ, ಅಲ್ಲಿ ಪಾಲಿನೇಷನ್ನೇ ಆಗಲ್ಲ. ಯಾಕಾಗಲ್ಲ ಅಂದರೆ, ಯಾವ ಪ್ಲಾಂಟ್ಗಳು, ಯಾವ ಕೀಟಗಳನ್ನೂ ಒಳಗಡೆ ಬರೋಕ್ಕೆ ಬಿಡದೇ ಇಲ್ಲ ನಾವು. ನಾವೇನು ಮಾಡ್ತೀವಿ ಗೊತ್ತಾ, ಗಿಡ ತೊಗೊಂಡು ಹಿಂಗೆ ಅಲ್ಲಾಡಿಸ್ತೀವಿ, ಗಿಡ ಹಿಡ್ಕೊಂಡು ಹಿಂಗೆ ಅಲ್ಲಾಡಿಸ್ಬೇಕು. ಆವಾಗ ಫ್ಲವರ್ ಅಲ್ಲಾಡಿ ಅಲ್ಲಾಡಿ ಅದು ಆಗಬೇಕು, ಇಲ್ಲ ಅಂದರೆ ಸ್ಪಾಂಜ್ ಏನಾದರೂ ತೊಗೊಂಡು ಎಲ್ಲ ಫ್ಲವರ್ಗಳನ್ನು ನಾವು ಪಾಲೆನ್ಸನ್ನು ನಾವೇ ಆರ್ಟಿಫಿಷಿಯಲಾಗಿ ಮಾಡ್ತೀವಿ, ಟ್ಯಾಪ್ ಮಾಡ್ತೀವಿ. ಆಗ ಮಾಡಿದಾಗ ಮಾತ್ರ ಅದು ಈಲ್ಡ್ ಆಗುತ್ತೆ, ಕಾಯಿಗಳನ್ನ ಬಿಡುತ್ತೆ, ಇಲ್ಲ ಅಂದರೆ ಬಿಡಲ್ಲ. ಇಟ್ ಇನ್ ದ ಪಾಯಿಂಟ್. ಮತ್ತು ನೀವು ಕೆಲವೊಂದರಲ್ಲಿ ಭಾಳ ಕೇರ್ಫುಲ್ ಆಗಿರಬೇಕು. ಎಲ್ಲಿ ಕೇರ್ಫುಲ್ ಇರಬೇಕಂದ್ರೆ, ಸ್ಟೇಟ್ಮೆಂಟ್ ತುಂಬ ಎಕ್ಸ್ಟ್ರೀಮ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾನೊಂದು ಸ್ಟೇಟ್ಮೆಂಟ್ ಹೇಳ್ತೀನಿ. ಏನಪ್ಪ ಸ್ಟೇಟ್ಮೆಂಟ್ ಅಂತ ಹೇಳಿದ್ರೆ, ಈ ಪ್ರಪಂಚದಲ್ಲಿ ಯಾವ ಪ್ಲಾಂಟ್ಗಳು ಕೂಡ ಹೂವು ಬಿಡದಂಗೆ ಕಾಯಿನ ಬಿಡೋದೇ ಇಲ್ಲ. ಸ್ಟೇಟ್ಮೆಂಟ್ ಸರಿನಾ ತಪ್ಪ? ಈ ಪ್ರಪಂಚದಲ್ಲಿ ಯಾವ ಪ್ಲಾಂಟ್ಗಳು ಕೂಡ ಹೂವನ್ನು ಬಿಡದಂಗೆ ಕಾಯಿನ ಡೈರೆಕ್ಟಾಗಿ ಬಿಡೋದೇ ಇಲ್ಲ. ಸ್ಟೇಟ್ಮೆಂಟ್ ಸರಿನಾ ತಪ್ಪ? ಸರಿ. ಯಾ ತಪ್ಪ ತಪ್ಪ ಅನಿಸಿದೆ. ಡೋಂಟ್ ಯು ಥಿಂಕ್ ದ ಸ್ಟೇಟ್ಮೆಂಟ್ ಇಸ್ ಟೂ ಎಕ್ಸ್ಟ್ರೀಮ್? ಯಾರಿಗೆ ಗೊತ್ತು? ಯಾರಿಗೆ ಗೊತ್ತು? ನೀವು ರಿಸರ್ಚ್ ಮಾಡಿದ್ದೀರಾ? ಇಸ್ ಇಟ್ ನೋ? ಆ್ಯಕ್ಚುಲಿ ದೇರ್ ಇಸ್ ನೋ ಪ್ರೂಫ್. ದಿಸ್ ಇಸ್ ಸೈನ್ಸ್, ದೇರ್ ಇಸ್ ನೋ ಪ್ರೂಫ್. ಅಮೆಝಾನ್ ಫಾರೆಸ್ಟಲ್ಲಿ ಯಾವುದೋ ಒಂದು ಪ್ಲಾಂಟ್ ಇದ್ದೇ ಇರತ್ತೆ, ಹೂವನ್ನು ಬಿಡ್ದಂಗೆ ಡೈರೆಕ್ಟಾಗಿ ಕಾಯಿ ಬಿಡುವಂಥದ್ದು ಯಾವುದೋ ಒಂದು ಪ್ಲಾಂಟ್ ಇದ್ದೇ ಇರತ್ತೆ. ಮೊಟ್ಟೆ ಇಡ್ದಂಗೆ ಮರಿ ಹಾಕುವಂಥ ಪ್ರಾಣಿಗಳಿಲ್ವ? ಮತ್ತೆ ಅದು ಇದೆ ಅಂದಮೇಲೆ ಇದು ಪಾಸಿಬಿಲಿಟಿ ಇಲ್ವಾ? ದೇರ್ ಈಸ್ ಎ ಪಾಸಿಬಿಲಿಟಿ. ಯಾವಾಗ ನೇಚರಲ್ಲಿ ಎಕ್ಸ್ಟ್ರೀಮ್ ಈ ಥರದ ಕ್ವಶನ್ಗಳು ಬರ್ತವೋ, ಪ್ರಪಂಚದಲ್ಲಿ ಎಲ್ಲೂ ಸಾಧ್ಯ ಇಲ್ಲ ಅಂದರೆ ಸಾಧ್ಯ ಇರುತ್ತೆ. ಸ್ಟೇಟ್ಮೆಂಟ್ ತಪ್ಪಾಗುತ್ತದೋ? ಅರ್ಥ ಆಗ್ತಿದೆ? ಆ ಥರ ಎಕ್ಸ್ಟ್ರೀಮ್ ಇದ್ದಾಗ ತಪ್ಪು ಅಂತ ನೀವು ಆರಾಮಾಗಿ ಗೆಸ್ ಮಾಡಬೇಕು, ಆ ಸ್ಕಿಲ್ ಕಲ್ತ್ಕೊಳ್ಳಿ. ಸೊ ಹಾಗಾದರೆ ಇಲ್ಲಿ ಯಾವುದು ಆನ್ಸರ್? ಬಿ. ಓಕೆ, ಯು ಗೋ ಫಾರ್ ಡಿ. ಯು ಪೀಪಲ್ ಆನ್ಲೈನ್ ಚಲ್ಮಿ. ಓಕೆ, ಆಲ್ ದ ಫೋರ್ ಪೀಪಲ್ ಆರ್ ಗೋಯಿಂಗ್ ಫಾರ್ ಡಿ. ಹಾಂ, ವಿಲ್ ಆಲ್ಸೋ ಗೋ ಫಾರ್ ಡಿ. ಹಾಂ, ಓನ್ಲಿ ಟೂನು ಅನ್ನಿಸ್ತಾ ಇದೆಯಾ? ಹೋಗು ಬಿಡು ಅದಕ್ಕೆ. ಯು ಟೇಕ್ ಓನ್ಲಿ ಟೂ. ಓಕೆ, ಸಿ ಬೇಟ್ಸ್ ಇದೆಯಲ್ಲ, ಎಬೋನಿ ಟ್ರೀ, ಲಾರಿಯಲ್ ಟ್ರೀ ಅಂತಿದೆ. ಎಬೋನಿ ಟ್ರೀ, ಲಾರಿಯಲ್ ಟ್ರೀಗಳಿಗೆ ಬೇಟ್ಸ್ ಇಲ್ಲ ಅಂತ ಹೇಳಿದ್ರೆ ಪಾಲಿನೇಷನ್ನೇ ಆಗಲ್ಲ ಅವು. ದ ಬೇಟ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಪಾಲಿನೇಟಿಂಗ್. ಕರೆಕ್ಟ್? ಬೇಟ್ಸ್, ಬೀಸ್, ಬರ್ಡ್ಸ್. ಅಲ್ಲಪ್ಪ, ಬೀಸ್ ಓಕೆ, ಬರೀ ಬೀ ಮಾತ್ರ ಪಾಲಿನೇಟ್ ಮಾಡಂಗಿದ್ದಿದ್ರೆ ಹೆಂಗ್ರಿ ಪಾಸಿಬಿಲಿಟಿ? ಬರ್ಡ್ಸು ಕೂಡ ಮಾಡ್ತವೆ. ಕರೆಕ್ಟ್? ಸೊ ಬೀಸ್, ಬರ್ಡ್ಸ್, ಬೇಟ್ಸ್, ಆಲ್ ದ ತ್ರೀ ಆರ್ ಅಬ್ಸಲ್ಯೂಟ್ಲಿ ಕರೆಕ್ಟ್.